ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಬಹುಶಃ ನಾನು ರಿಟೈರ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ವಾ ಅಂತ ಬಹುಶಃ ಗೊತ್ತಿದೆ, ನೀವು ಇರಲಿಲ್ಲ. ಹೌದಾ? ನೀವೊಂದು ಟೈಮ್ ಬರ್ದೆ ಯಾವ್ದೊಂದು ಫೋನ್ ಬಂತು ಅದಕ್ಕೋಸ್ಕರ ಹೊರಗಡೆ ಕೆಟ್ಟದಿ ಬರ್ದ ಗೊತ್ತಿದ್ದೆ. ದಿನ ನೀವು ಮಾತಾಡಿ. ಆಯ್ತು. ನಾನು 2016 ಒಂದು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ನಮ್ಮ ನಾಯಕರಾದಂತಹ ಆತ್ಮೀಯ ಸ್ನೇಹಿತರು ಆಗಿರುವ ಎಚ್ ಡಿ ಕುಮಾರಸ್ವಾಮಿಯವರು 2016 ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಾಂಬೆಯಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ತುರ್ತಾಗಿ ಬೆಂಗಳೂರಿಗೆ ಬರಬೇಕು, ಬರ್ಬೋದಾ ಬ್ರದರ್ ಅಂತ ಕೇಳಿದರು. ನಾನು ಏನು ಸರ್ ನಾಳೆ ಬರ್ತೇನೆ, ಏನು ವಿಶೇಷ ಅಂತ ಕೇಳಿದ್ದಕ್ಕೆ, ಇಲ್ಲ ಬ್ರದರ್ ಈಗಲೇ ಬರಬೇಕು ಅಂತ ಹೇಳಿದರು. ನೋಡಿ, ಅಲ್ಲಿ ನಾಳೆ ಬಂದರೆ ಆಗೋಲ್ಲ ಬೆಳಿಗ್ಗೆ, ಇಲ್ಲ ಇವತ್ತಾನೇ ಸಾಯಂಕಾಲ ಬಂದುಬಿಡ್ಬೇಕು ಅಂತ ಹೇಳಿದರು. ಏನಪ್ಪ ಅಂತೇಳಿ, ಆಯ್ತು ಬಂದೆ ನಾನು ಸರ್ ರಾತ್ರಿ. ಬಂದ ತಕ್ಷಣ ಹೇಳಿದರು, ನಮ್ಮಲ್ಲಿ ಒಂದು ರಾಜ್ಯಸಭೆಗೆ ನಿಮ್ಮನ್ನು ನಿಲ್ಲಿಸಲು ತೀರ್ಮಾನ ಮಾಡಲಾಯಿತು, ಅದಕ್ಕೋಸ್ಕರ ನೀವು ರೆಡಿಯಾಗಬೇಕು ರಾಜ್ಯಸಭೆಗೆ ಅಂತ ಒಂದು ಮಾತು ಬಂತು. ಮತ್ತು ನನಗೆ ಈ ಲೆಕ್ಕಾಚಾರದ ಬಗ್ಗೆ ನನಗೆ ರಾಜಕೀಯದಲ್ಲಿ ಯಾವುದೇ ಒಂದು ಅನುಭವ ಇಲ್ಲ, ಅಥವಾ ಕುಟುಂಬದಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಈಗ ದಿವಂಗತ ಇವರಿದ್ದಾರೆ, ಬಿ ಎ ಮೊಯ್ದಿನ್ರವರು ನಮ್ಮ ಕುಟುಂಬ, ಅವರ ಫ್ಯಾಮಿಲಿಯಲ್ಲಿ ಅವರೊಬ್ಬರೇ ರಾಜಕೀಯದಲ್ಲಿದ್ದದ್ದು. ನಂತರ ನನ್ನ ಸೋದರ ಮಂಗಳೂರು ಉತ್ತರ ವಿಭಾಗದಲ್ಲಿ ಕಾಂಗ್ರೆಸ್ ಶಾಸಕನಾಗಿ ಆಯ್ಕೆಯಾಗಿದ್ದರು 2013. ಅಲ್ಲದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದು ಒಂದು ರಾಜಕೀಯ ಬ್ಯಾಕ್ಗ್ರೌಂಡ್ ಅದು ಯಾವುದೂ ಇಲ್ಲ ನಮಗೆ. 2016 ಅದೇ ಮತ್ತೆ ಬಂದು ಅವ್ರನ್ನ ಭೇಟಿಯಾದ ರಾತ್ರಿ ಅವ್ರ ಮನೆಯಲ್ಲಿ ಕರೆದ್ರು. ಇಲ್ಲೇ ಲ್ಯಾವ್ಲಿ ರೋಡಲ್ಲಿ ಮನೆ ಇತ್ತು, ಫ್ಲ್ಯಾಟಲ್ಲಿದ್ದರು ಅವರು. ಏನು ವಿಷಯ? ಇಲ್ಲ ಬ್ರದರ್, ನಮ್ಮಲ್ಲಿ ಒಂದು ರಾಜ್ಯಸಭಾ ಚುನಾವಣೆಗೆ ನೀವು ನಾಳೆ ನಿಲ್ಲಬೇಕು ಅಂತೇಳಿ. ಆವಾಗ ಬಹುಶಃ 38-39 ಏನೋ ನಮ್ಮ ಸಂಖ್ಯೆ ಇತ್ತು ಜೆ ಡಿ ಎಸ್ದು. 16 ಇಂಡಿಪೆಂಡೆಂಟ್ ಶಾಸಕರಿದ್ದರು. ಸೊ ಈ ಶಾಸಕರು ಎಲ್ಲರೂ ನಮಗೆ ಒಂದು ಪ್ಲೆಡ್ಜ್ ಮಾಡಿದ್ದಾರೆ ಸಪೋರ್ಟು. ಆಗ ಇವ್ರಿಗೆಲ್ಲ ಒಂದು ನಾಳೆ ಒಂದು ಮೀಟಿಂಗ್ ಇದೆ, ತಾವು ಬರಬೇಕು ಅಂತ ಹೇಳಿ ಒಂದು ಊಟದ ವ್ಯವಸ್ಥೆ ಇದೆ ಅಂತ ಹೇಳಿ ನಾನು ಹೋದೆ. ಕುಮಾರಣ್ಣು ಎಲ್ಲ 16 ಶಾಸಕರು ಸೈನ್ ಮಾಡಿ ಕೊಟ್ಟರು. ಇದಾದ ನಂತರ ನಾನು ಅವ್ರಿಗೆ ಕೇಳಿದೆ, ನಮಗೆ 45 ಬೇಕಿರೋದಲ್ಲ, ನಾವು ಯಾಕೆ 16 ಬೇಕು ಅಂತೇಳಿ. ಅದೇನೋ ಅವರೊಂದು ಅಸೋಸಿಯೇಷನ್ ಮಾಡಿಕೊಂಡಿದ್ರು, ಅದೆಲ್ಲ ಆಯಿತು. ಬಹಳಷ್ಟು ಹಿರಿಯ ಶಾಸಕರಲ್ಲಿದ್ದರು, ಬಹುಶಃ ಈಗ ಒಂದಿಬ್ಬರು ಮಂತ್ರಿಗಳು ಬೇರೆ ಆಗಿದ್ದಾರೆ ಅದರಲ್ಲಿ, ಈ ಕಾಂಗ್ರೆಸ್ನಲ್ಲಿ. ಕೊನೆಗೆ ಅದು ಯಾವುದೋ ಒಂದು ಕಾರಣ ಸಕ್ಸಸ್ ಆಗಿಲ್ಲ, ಮತ್ತು ಅಲ್ಲಿ ಅದು ಬಿದ್ದೋಯ್ತು. ಆ ಸಂದರ್ಭದಲ್ಲಿ ಹಿರಿಯರಾದ ಈ ರಾಜ್ಯಸಭಾ ಚುನಾವಣೆಯ ನಾವೊಂದು ಏನು ಹೇಳ್ತೇವೆ ಅವರೊಂದು ನನಗೆ ನಾನು ನಿಲ್ಲಿಸಲು ತೀರ್ಮಾನ, ನಾನೊಂದು 4-5 ಸೋಟ್ಲಲ್ಲಿ ಏನೋ ಸೋತೆ ಆವಾಗ. ನಂತರ ಏನಾಯ್ತು ದಿನದಲ್ಲಿ ಏನಾಯ್ತಂದರೆ, ಆವಾಗೆಲ್ಲ ಕ್ರಾಸ್ ಓಟು, ಸುಮಾರು ಕ್ರಾಸ್ ಓಟ್ ಆಗಿತ್ತು, ಏನೇನೋ ಸಮಸ್ಯೆ ಆಯ್ತು. ನಮ್ಮವರೇ ಒಂದು 8 ಕ್ರಾಸ್ ಓಟ್ ಮಾಡಿಕೊಂಡು ಆ ಕಡೆ ಹೋಗಿ ಮತ್ತೆ ಕಾನೂನು ಪ್ರಕಾರ ಭಾಳಷ್ಟು ಅದಕ್ಕೆ ಫೈಟು ಮಾಡಿದೆ. ಉದಯ ಹೊಲ್ರ ಅಂತ ಸೀನಿಯರ್ ಅಡ್ವೊಕೇಟ್ಗಳದ್ದು ಏನು ನಡೀಲಿಲ್ಲ, ಯಾಕಂದರೆ ಸಾಲ್ ಡಿಪೆಂಡಿಂಗ್ ಒಂದು ಸ್ಪೀಕರ್ ಅಂತೇಳಿ ನಾನಾ ಥರದ ಕಾನೂನು ನನ್ನದೇ. ಇದು ಒಂದು ನನಗೆ ಒಂದು ದೊಡ್ಡ ಅನುಭವ. ಆವಾಗ ಹಿರಿಯರಾದ ಎಚ್ ಡಿ ದೇವೇಗೌಡರವರು ಜ್ವರದಲ್ಲಿ ಮಲಗಿದ್ದರು. ನನಗೆ ಪ್ರಥಮ ಬಾರಿಗೆ ಕುಮಾರಸ್ವಾಮಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅವರನ್ನು ಜ್ವರದಲ್ಲಿತ್ತು. ಒಂದು ಮಾತು ಹೇಳಿದರು ಅವರು, ನೀವು ಹೊಸತಾಗಿ ಕುಮಾರಸ್ವಾಮಿ ನಿಮ್ಗೆ ಕರ್ಕೊಂಡು ಬಂದಿದ್ದಾರೆ, ಈಗ ತಾನೇ ಅವ್ರು ಸ್ವಲ್ಪ ಈ ಗುರುಗಳದ್ದು ಮತ್ತು ಟೈಮು ಮತ್ತು ಯಾವುದು ಕೇಳಿದ ಒಂದು ಗುರುಗಳ ಒಂದು ಮಾತು ಕೇಳ್ತಾರೆ ಅವ್ರಿಗೆ, ಈಗಲೂ ಕೂಡ ಅಷ್ಟೇ ದಿನ ಅದು ಏನೇ ಅದರಲ್ಲಿ. ಈಗ ತಾನೇ ನನಗೆ ಗುರುಗಳು ಬಂದು ಹೋದರು, ಮಂಗಳೂರಿಂದ ಆರಂಭ ಆಗೋದು, ಕರಾವಳಿಯಿಂದ ಆರಂಭ ಆಗ್ತದೆ ಪ್ರಕೃತಿ, ಆ ಪ್ರಕೃತಿಯಿಂದಲೇ ಅಲ್ಲಿ ನಿಮಗೆ ಒಬ್ಬರು ಮುಸಲ್ಮಾನರು ಅಲ್ಪಸಂಖ್ಯಾತ ಒಬ್ಬರು ಬರ್ತಾರೆ ನಿಮ್ಮ ಪಾರ್ಟಿಗೆ, ಅದು ನಿಮ್ಮ ಪಾರ್ಟಿ ಒಳ್ಳೆಯದು ಅಂತ ಈ ಮಾತು. ಅವರು ನನ್ನ ಬೆಡ್ಡಲ್ಲಿ ಕೂತ್ಕೊಂಡೆ, ಅವರು ಚೆನ್ನಮ್ಮರವರು ಇದ್ದರು, ಅವರು ಹೇಳಿಬಿಟ್ಟು ನೀವು ದಯವಿಟ್ಟು ನೀವು ಸೋಲ್ತೀರಾ ಗೆಲ್ತೀರಾ, ನನ್ನನ್ನು ಕೈ ಬಿಟ್ಟು ಹೋಗಬಾರ್ದು ಅಂತೇಳಿ ಒಂದು ಮಾತು ಹೇಳಿದರು. ಯಾಕೆಂದರೆ ನಾನು ಸುಮಾರು 7-8 ಮುಸಲ್ಮಾನರನ್ನು ಈ ಪಾರ್ಟಿಯಲ್ಲಿ ತಲಮಠದಿಂದ ತಂದು ಭಾಳ ದೊಡ್ಡ ಹುದ್ದೆಯಲ್ಲಿ ಕೊಟ್ಟು ಎಲ್ಲರೂ ನನ್ನ ಕೈ ಬಿಟ್ಟು ಹೋದರು, ದಯವಿಟ್ಟು ನೀವು ಮಾತ್ರ ಕೈ ಬಿಟ್ಟು ಹೋಗಬಾರ್ದು ಅಂತೇಳಿ. ಇಲ್ಲ ಸರ್, ನಾನು ಅನಿಶ್ಚಿತವಾಗಿ ರಾಜಕೀಯ ಬಂದೇನೆ, ಸೊ ಆ ಮಟ್ಟಿಗೆ ಯಾವತ್ತೂ ಆ ಥರ ಕೆಲಸ ಮಾಡಲ್ಲ ಅಂತೇಳಿ. ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಸಮ್ಮಿಶ್ರ ಸರ್ಕಾರ ಬಂತು. 2018 ನಾನು ಯಾವತ್ತೂ MSC ಆಗಬೇಕು ಅಂತ ಅಪೇಕ್ಷೆ ಇರಲಿಲ್ಲ, ಆ ಒಂದು ಆಗುವ ಉದ್ದೇಶವೂ ನನಗಿರಲಿಲ್ಲ. ಪಾರ್ಟಿಯಲ್ಲಿ ಕೆಲವು ಉನ್ನತ ಹುದ್ದೆಗಳನ್ನ ತಂದಿದ್ದರು, ಆವಾಗ ಎಲೆಕ್ಷನ್ ಆಯಿತು, ಜೊತೆಯಲ್ಲಿ ಇದ್ದೆ ಕುಮಾರಣ್ಣವರು. ಯಾವ ಹೋಗುವಾಗ ಫ್ಯಾಮಿಲಿ, ಯಾಕಂದರೆ ಅವರ ಫ್ಯಾಮಿಲಿ ನನಗೆ ಒಂಥರ ಭಾಳ ಒಡನಾಟ.
ಅವರ ಮಕ್ಕಳಾಗಲಿ, ರೇವಣ್ಣವರಾಗಲಿ, ಅವರ ಹಿರಿಯ ಮಗನಾಗಲಿ, ಡಾಕ್ಟರ್ ರಮೇಶ್ ಆಗಲಿ, ಅಥವಾ ಅವರ ಅಳಿಯಂದಿರಾಗಲಿ, ಡಾಕ್ಟರ್ ಮಂಜುನಾಥ್ ಆಗಲಿ, ಡಾಕ್ಟರ್ ಚಂದ್ರಶೇಖರ್ ಆಗಲಿ, ಅವರ ಮಗಳು ಶೈಲಕ್ಕ ಆಗಲಿ ಅಥವಾ ಅನಿತಾ ಕುಮಾರ್ ಸಿಂಗ್, ಎಲ್ಲರೂ ಒಂದು ಸೌಂದರ್ಯ ಒಂಥರ ನಮ್ಮದು ಕುಟುಂಬ ಆ ಥರ ಇದೆ. ಆ ಒಂದು ಉದ್ದೇಶದಲ್ಲಿ ಅವರು ಪ್ರತಿಯೊಂದು ಹಂತದಲ್ಲೂ ಯಾವುದೇ ಉನ್ನತ ಹುದ್ದೆ ಯಾವುದಾದ್ರು ಬೇಕಿದ್ರು ಮೀಟಿಂಗ್ ಅಂತ ನನ್ನ ಕರೆಸಿ ಅವರಲ್ಲಿ ಯಾವುದೇ ಆಗಲಿ, ನಾನು ಪ್ರಥಮ ಬಾರಿಗೆ ಒಬ್ಬ ಮುಸ್ಲಿಮನ್ನಾಗಿ ಈ ಹೋಮ ಇದೆಲ್ಲ ಮಾಡ್ತಾರಲ್ಲ, ಆವಾಗ ನಾನು ಒಳಗಡೆ ಕೂರಿಸಿ ಹೋಗಿ ಈಗ ನನ್ನ ಪ್ರಥಮ ಬಾರಿಗೆ ಅವ್ರು ಮಾಡಿದ್ದೀನಿ ಅಂಥ ಒಂದು ಸಂದರ್ಭ. ಸೊ ಭಾಳಷ್ಟು ಒಡನಾಟ ಈಗಲೂ ನಮ್ಮ ಬಾಂಧವ್ಯ ಚೆನ್ನಾಗಿದೆ. ಕೊನೆಗೆ 2018 ನಾನು ನಮ್ಮ ಫಾದರ್ ಇನ್ ಲಾ ತೀರೋದು, ಅದು ಕಾಸರಗೋಡು ಜಿಲ್ಲೆ. 12 ರಾತ್ರಿಗೆ ನನಗೆ ಫೋನ್ ಬರುತ್ತೆ, ಮಧ್ಯರಾತ್ರಿಯಲ್ಲಿ ದಫನ ಮಾಡುವಂಥ ಸಂದರ್ಭದಲ್ಲಿ ನೀವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇಟ್ಕೊಂಡು ಬರಬೇಕು ಅಂತೇಳಿ. ಯಾಕೆ ಅಂತ ಕೇಳಿದೆ, ಇಲ್ಲ ನೀವು ಬರಲೇಬೇಕು ಅಂತೇಳಿ. ಬಂದ ತಕ್ಷಣ ನೀವು MLC ಫೈಲ್ ಮಾಡಬೇಕು ಅಂತೇಳಿ. MLC ಆಗೋ ಉದ್ದೇಶ ಇರಲಿಲ್ಲ. 6 ಹೆಂಗೂ MLC ಆಗಿ ಈಗ ಕೊನೆ ಅಂತ ಬರ್ತಾಯಿದೆ. ಅಂದರೆ ರಾಜಕೀಯದಲ್ಲಿ ಬಂದಾಗ ನಾನು ಬಹಳಷ್ಟು ಕಲ್ತಿದ್ದೇನೆ. ಈ ಮೇಲ್ಮನೆ ಅಂತ ಹೇಳ್ತಾ ಇರಲ್ಲ, ಎಲ್ಲರೂ ಒಂದು ಎಕ್ಸ್ಪೀರಿಯೆನ್ಸ್ ಯಾವ್ಯಾವ ಫೀಲ್ಡಲ್ಲಿದ್ದಾರೆ ಆ ಫೀಲ್ಡಲ್ಲೂ ಇಲ್ಲಿ ಯಾವ ವೆದರ್ ಇಸ್ ವೆದರ್ ಸ್ಪೋರ್ಟ್ಸು, ವೆದರ್ ಇಸ್ ಇಂಡಸ್ಟ್ರಿ, ವೆದರ್ ಇಸ್ ಯಾವುದ್ಯಾವುದು ಫೀಲ್ಡಲ್ಲಿ ಮ್ಯೂಸಿಕಲ್ಲಿದ್ದಾರಾ ಅಥವಾ ಚಲನಚಿತ್ರದಾರ ಸ್ಪೋರ್ಟ್ಸ್ ಯಾವುದರಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟು ಅವರವರ ಎಕ್ಸ್ಪೀರಿಯೆನ್ಸ್ ಅನ್ನೊಂದು ಈ ಶೇರ್ ಮಾಡುವಂಥ ಒಂದು ಸಂದರ್ಭ. ಬಹುಶಃ ನಾನು 6 ಈ MLC ಆದಂಥ ಸಂದರ್ಭದಲ್ಲಿ ಎಕ್ಸೆಪ್ಟ್ ಕುಮಾರಸ್ವಾಮಿ ಅವರ ಒಂದು ಕ್ಯಾಬಿನ್ ಬಿಟ್ಟು ಯಾವುದೇ ಮಂತ್ರಿಗಳ ಕ್ಯಾಬಿನ್ಗೆ ಇದುವರೆಗೆ ನಾನು ಹೋಗಿಲ್ಲ. ನನ್ನ ಬರುವ ಗೌರವಧನ, ನನಗೆ ಬರುವ ಗೌರವಧನ, ಆಮೇಲೆ ನನಗೆ ಬರೋದು TADA, ಇದುವರೆಗೆ ನಾನು 1 ಎಲ್ಲ ಬಡವರಿಗೆ ಅದಕ್ಕವರೆಗೂ ಮೀಸಲಿಟ್ಟಿದ್ದೇನೆ ಹೊರತು ಯಾವುದೇ ನನ್ನ ಗ್ರ್ಯಾಂಟಲ್ಲಿ ಆಗಲಿ ನಾನು ಇವತ್ತು ಕೂಡ 1 ನಾನು ಇಟ್ಟಿಲ್ಲ, ಒಂದೇ 1 ಕೂಡ. ತಾವು ಸಭಾಧ್ಯಕ್ಷ ಆದ ಸಂದರ್ಭದಲ್ಲಿ ನನಗೊಂದು ಅವಕಾಶ ಕೊಟ್ಟ್ರಿ, ಭರವಸೆ ಸಮಿತಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಆಯಿತು. ಈಗ ರುದ್ರೇಗೌಡರಿದ್ದಾರೆ, ನಮ್ಮ UB ವೆಂಕಟೇಶ್ ಅವರಿದ್ದಾರೆ, ಹಾಗೆ ತೇಜಸ್ವಿನಿ ಗೌಡರಿದ್ದಾರೆ, ಮತ್ತು ತಾವು ಇವರು ಇದ್ದರು, ಯಾರು ತಿಪ್ಪೇಸ್ವಾಮಿ ಅವರಿದ್ದರು. ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು, ಬಹುಶಃ ಒಂದು 3 ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಆ ಅವಕಾಶದಲ್ಲಿ ನಾವು ಸಾಕಷ್ಟು ಏನೇನು ಆಗಬೇಕು ಕೂಲಂಕುಷವಾಗಿ ನಾವು ಸ್ಟಡಿ ಮಾಡಿ ಯಾರ್ಯಾರಿಗೆ ಏನೇನು ಆಗಬೇಕು ಯಾರ್ಯಾವ್ರಿಗೆ ಏನು ಅನಿಯತ್ತೆ, ಸಾರಿ ನಮ್ಮ ಸಾಬಣ್ಣ, ಸಾರಿ ತಲ್ವಾರ್ ಸಾಬಣ್ಣವರು, ಅವರು ಮತ್ತು ತಿಪ್ಪಣ್ಣ ಅವ್ರಿದ್ದಾರೆ, ತಿಪ್ಪಣ್ಣ ಹೋದ್ರ ಅವ್ರು ತಮ್ಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು, ನಮಗೆ ಅವಕಾಶ ಕೊಡಲ್ಲ ಮಾತಾಡಲಿಕ್ಕೆ, ಬರೀ ತೇಜಸ್ವಿ ಗೌಡರೇ ಮಾತಾಡ್ತಿರ್ತಾರೆ ಹಾಗೆ ಹಿಂದೆ. ಅದರಲ್ಲಿ ಕೆಲವರು ಭಾಳ ಗಲಾಟೆಗಳಾಗ್ತಾಯಿತ್ತು, ತಮಗೆ ಗೊತ್ತಿದೆಯಲ್ಲ ನೀವೇನು ಯಾರು ಅವಕಾಶ ಕೊಡಲ್ಲ ಅದೇ ಹಾಗೆ ಹೀಗೆ ಅಂತೇಳಿ ಇಂಥ ಸಂದರ್ಭ ಬಂತು. ನಾವು ಒಟ್ಟಿಗೆ 4 ಮಂಗಳೂರಿಗೆ ಟೀಮ್ ಕರ್ಕೊಂಡು ಹೋಗಿದ್ದೆವು, 3 ದಿವಸ ಕ್ಯಾಂಪ್ ಮಾಡಿ ಅಲ್ಲಿರುವ ಎನ್ವೈರ್ಮೆಂಟು, ಬಹುಶಃ ನಾನು ರಿನ್ಯೂವಲ್ ಎನರ್ಜಿ ಫೀಲ್ಡಲ್ಲಿ ಬಂದಂಥವ, ಆಮೇಲೆ ಇಂಡಸ್ಟ್ರಿಯಲ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದಂಥವ. ಸೊ ಆ ಒಂದು ಉಪಯುಕ್ತವಾಗಿ ನನಗೆ ಎಷ್ಟು ಸಾಧ್ಯ ಉಂಟು ಈ ಸರ್ಕಾರಕ್ಕೆ ಇದು ಮಾಡುವಂಥ ಈ ಉದ್ದಿಮೆಗೆ ಅಥವಾ ಸಹಕಾರದ ಎಷ್ಟು ಅಂತೇಳ. ನನ್ನ ಜೀವಮಾನದಲ್ಲಿ ನಾನು ಈ ಸಭೆಯಲ್ಲಿ ಕಂಡದ ಒಂದು ನನಗೆ ಬೇಸರ ಸಂಗತಿ, ಅದು ನನ್ನ ಜೊತೆ ಶಾಸಕರಾಗಿ ಬಂದಂಥ ಸೇಮ್ ಡೇ ಧರ್ಮೇಗೌಡರು ಅವರನ್ನು ಇಳಿದಂಥ ಸ್ಥಿತಿ, ಮತ್ತು ಅವರು ಅದರ ನೋವಿನಿಂದ ಅವ್ರು ಮಾಡಿದಂಥ, ಅದು ನನ್ನ ಲೈಫಲ್ಲೇ ಮರೆಯಲಾಗದ ಕತೆ. ನಂತರ ಯಾಕೆಂದರೆ ಅವರು ಆ ರೀತಿ ಕೆಳಗಡೆ ಇಳಿಸಿ, ಮತ್ತು ಅವರು ಆ ನೋವಿನಿಂದ ನನ್ನ ಜೊತೆ ಆದವರು ಲಾಸ್ಟ್ ಮೂಮೆಂಟಿಗೆ ಅವರಿಗೆ ಇದು ಅವರ ಬೆಳಿಗ್ಗೆ 10 ಅವರ ಹೆಸರು ಫೈನ್ಲೆಸ್ ಆಯಿತು, 1 ಫೈಲ್ ಮಾಡೋ ಸಂದರ್ಭ. ಅವರು ಭಾಳ ಒಂದು ಸೌಜನ್ಯದ ಮನುಷ್ಯ, ಬಹಳ ಸೈಲೆಂಟ್ ಆಗಿದ್ದರು. ಎನಿವೆ, ಸೊ ಅದು ಒಂದು ದೊಡ್ಡ ಆಘಾತದ ಇದು ನಾನು ನೋಡಿದ್ದೇನೆ. ಮತ್ತು ಈ ಕರಾವಳಿಯ ಬಗ್ಗೆ ನಾನು ಬಹಳಷ್ಟು, ಈಗ ತಾನೇ ನಮ್ಮ MB ಪಾಟೀಲ್ ಸಾಹೇಬ್ ಇದ್ದಾರೆ, ಕರಾವಳಿಗೆ ಹೆಂಗೆ ನೀವು ಕನೆಕ್ಟ್ ಮಾಡಬೇಕು, ಬಜೆಟ್ ಅಧಿವೇಶನ ನಾನು ಆಗಾಗ ಮಾತನಾಡುವ ಅಲ್ಲ, ತಮಗೂ ಹೇಳಿದೆ ನನಗೆ ಒಂದು ಅವಕಾಶ ಕೊಡಿ ಮಾತನಾಡಲಿಕ್ಕೆ, ನಾನು ಆಗಾಗ ಬಂದು ಈ ತೊಂದರೆ ಮಾಡಿ ಅವರಿವರನ್ನು ಮಾಡುವಂಥ ಮನುಷ್ಯನೇ ಅಲ್ಲ. ಕೆಲವೊಂದು ಉನ್ನತ
ಯಾವುದೊಂದು ಸರ್ಕಾರಿಗೆ ಆಗುವಂಥ ಅನುಭವಗಳು ನಮ್ಮ ಸಾರ್ವಜನಿಕ ಆಗುವಂಥ ಅನುಭವಗಳು ಅಂದ್ಕೊಂಡಾಗ ತಮ್ಮ ಒಂದೇ ಒಂದು ಹೇಳುವಂಥ ಅವಕಾಶ ನನಗೆ ಇತ್ತು. ಕರಾವಳಿಯನ್ನು ಹೆಂಗೆ ನೆಗ್ಲೆಕ್ಟ್ ಮಾಡಿದ್ದಾರೆ, ಈಗ ತಾವು ಕೇಂದ್ರ ಮತ್ತು ಬೆಂಗಳೂರು ಬಗ್ಗೆ ಕರ್ನಾಟಕ ರಾಜ್ಯದ ಹೆಂಗೆ ತಾರತಮ್ಯ ಇದೆ, ಅದೇ ರೀತಿ ಬೆಂಗಳೂರು ಮತ್ತು ಮಂಗಳೂರಿಗೆ ಭಾಳಷ್ಟು. ಯಾಕೆಂದರೆ ಪರ್ ಕ್ಯಾಪಿಟಲ್ ಪ್ರಕಾರ ನಾವು ಸೆಕೆಂಡ್ ಹೈಯೆಸ್ಟ್ ಇದ್ದೇವೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ, ನಮ್ಮ ಟ್ಯಾಕ್ಸ್ ಇದರ ಬಗ್ಗೆ. ಸೊ ಆ ಒಂದು ವಿಷಯ ನನಗೆ ಭಾಳ ಬೇಜಾರಾಯಿತು. ಇನ್ನೂ ಮತ್ತು ಇನ್ನೊಂದು ನನಗೆ ಭಾಳ ಖುಷಿ ಪಡ್ತದೆ ಅಂದರೆ ಇಲ್ಲಿ ಎರಡು ಮೂರು ಜನ ಭಾಷೆ ನನಗೆ, ಒಂದು ಎಚ್ ವಿಶ್ವನಾಥ್ರವ್ರದ್ದು, ಇನ್ನೊಂದು ಸಿ ಎಂ ಇಬ್ರಾಹಿಂ ಅವ್ರದ್ದು ಭಾಷಣ ಕೇಳೋದು, ಮತ್ತು ಬಿ ಕೆ ಹರಿಪ್ರಸಾದ್ ಅವ್ರದ್ದು. ಬಿ ಕೆ ಹರಿಪ್ರಸಾದ್ ಅವ್ರು ನನಗೆ ಸ್ಪೀಚ್ ಕೇಳಲಿಕ್ಕೆ, ಈ ಮೂರು ಜನರ ಸ್ಪೀಚ್ ಕೇಳಲಿಕ್ಕೆ ನನಗೆ ಭಾಳ ಒಂದು ಇಷ್ಟ ಈ ಸಭೆ ಈ ಸದನದಲ್ಲಿ. ಹೀಗಾಗಿ ಯಾವುದು ಸಮಸ್ಯೆಯಲ್ಲಿ ಕೂಡ ಈ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆಯ ವಾತಾವರಣ, ಈ ಒಂದು ಅವಕಾಶ ನನಗೆ ಭಾಳ ಚೆನ್ನಾಗಿ ಬಂದು ನಮಗೆ ಇಂಡಸ್ಟ್ರಿಯಲ್ಲಿ ಅಂತ ಶೇರ್ ಮಾಡುವಂಥ ಅನುಭವ ಕೂಡ ಒಂದು ಆಯಿತು. ಈಗ ಇದು ಒಂದು ಆರು ತಿಂಗಳು, ಬಹುಶಃ ಅಲ್ಲಾಹು ಭಗವಂತ ನಮಗೆ ಅಲ್ಲ ಆಲ್ಮೈಟಿ ಅಲ್ಲ ಅವರ ಕೃಪೆಯಿಂದ ಇಲ್ಲಿವರೆಗಿದ್ದು ಬಂತು. ಮುಂದೆ ಏನದು ಅವನ ಅಲ್ಲಾಹನ ದಯೆಯಿಂದ ಮುಂದೆ ಬರಲಿಕ್ಕೂ ಸಾಕು ಇಲ್ಲ ಅಂತಲ್ಲ. ಆದರೆ ಒಂದು ಮಾತು ಹೇಳ್ತೇನೆಂದರೆ ನನ್ನ ಅನುಭವ ಅಪಾರ ಇದು ರಿನ್ಯೂವಲ್ ಎನರ್ಜಿ ಫೀಲ್ಡಲ್ಲಿ ಮತ್ತು ಇಂಡಸ್ಟ್ರಿ ಫೀಲ್ಡಲ್ಲಿ. ಈ ಸರ್ಕಾರದಲ್ಲಿ ನಾವು ಎಸ್ಪೆಷಲಿ ಮೈನಾರಿಟಿ, ಭಾಳ ದೌರ್ಬಲ್ಯ ಆಗಿದಂಥ ಕಮ್ಯುನಿಟಿ ನಮ್ಮದು, ಅದಕ್ಕೆ ಭಾಳಷ್ಟು ವಿಫುಲ ಅವಕಾಶಗಳು ಇದ್ದರೂ ಕೂಡ ಆ ರೇಬಲಲ್ಲಿ ನಾವು ಇಲ್ಲ ಸಾಚಾರ ವರದಿಯನ್ನು ನಾವು ಈ ರಾಜ್ಯದಲ್ಲಾದರೂ ತರೋಣ ಅಂತೇಳಿ ಒಂದು ಉದ್ದೇಶ ಇತ್ತು. ಯಾಕಂದರೆ ಅವರ ಎಕನಾಮಿಕ್ ವೀಕರ್ ಸೆಕ್ಷನ್ದು ನಾವೆಲ್ಲ ನೋಡ್ತಾ ಇರೋ ಪರಿಸ್ಥಿತಿ, ಶೈಕ್ಷಣಿಕವಾಗಿ ಇಂಥ ಸಮಸ್ಯೆ ಇಲ್ಲಿರುವ ಸಂದರ್ಭದಲ್ಲಿ ಆ ಒಂದು ಸಮುದಾಯ ಕೂಡ ಸ್ವಲ್ಪ ದೌರ್ಬಲ್ಯದ ಸಂದರ್ಭದಲ್ಲಿ ನಾವು ಒಂದು ಒತ್ತು ಕೊಡುವ ಸಂದರ್ಭ. ಅದಕ್ಕಾಗಿ ನಾನೆಲ್ಲರನ್ನೂ ಇನ್ನೊಮ್ಮೆ ನಮ್ಮ ಸಹೋದರಿಗೆ, ನಾನಿರುವಂಥ ಸಂದರ್ಭದಲ್ಲಿ ಅದು ಬಿ ಜೆ ಪಿಯವರಾಗಲಿ, ಆಲು ಪಕ್ಷದವರಾಗಲಿ, ಅಥವಾ ನಮ್ಮ ಮಿತ್ರ ಪಕ್ಷದಲ್ಲಿ ಯಾರೇ ಆಗಲಿ, ಎಲ್ಲರೂ ನನಗೆ ಒಂದು ಪ್ರೀತಿ ವಿಶ್ವಾಸ ನನಗೆ ಆ ಒಂದು ಕಲಿಕೆ. ಅದೇ ರೀತಿ ಈ ಸಿಬ್ಬಂದಿಗಳು ತಾವು ಕೂಡ ಒಂದು ಆತ್ಮೀಯ ಬಾಂಧವ್ಯ ನನಗೆ ಒಂದು ಸಭಾಧ್ಯಕ್ಷರಿಗೆ ತಮ್ಮ ಬಂದಂಥ ಸಂದರ್ಭ ನನಗೆ. ಹಾಗಾಗಿ ನಮ್ಮ ಈ ಕೆಲಸ ಮಾಡೋ ಸಂದರ್ಭದಲ್ಲಿ ಎಲ್ಲ ನಮ್ಮ ಎಂಪ್ಲಾಯೀಸು, ನೌಕರರು ಏನಿದ್ದಾರೆ ಅವ್ರಿಗೆಲ್ಲರೂ ಕೃಷ್ಣ ಹೇಳ್ತಾ, ಈ ಮನೆಯಲ್ಲಿ ಸರ್ವ ಸದಸ್ಯರು ಕೂಡ ನಾಡಿದ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಕೃಷ್ಣ ಹೇಳುತ್ತಾ ಭಾಳ ಒಂದು ಉತ್ತಮ ಬಾಂಧವ್ಯವನ್ನು ಅವನು ಇವತ್ತು ಕೂಡ ಮುಂದೆ ಬರೆಸೋಣ. ನಾನು ಈ ಶಾಸಕನಾಗಲಿ ಅಥವಾ ಮುಂದೆ ಆಗಲಿ ಆ ಒಂದು ಅನುಭವದ ಮಾತು ನಮಗೆ ತಿಳಿಯಲಿ ಅಂತ ಹೇಳಿ ನನ್ನ ಮಾತು ಅವಕಾಶಕ್ಕೆ ಹಾಕಿದ್ದೆ. ವಂದನೆಗಳು.